ದಾವಣಗೆರೆ ಜಿಲ್ಲೆಯಲ್ಲಿ ಅಳಿಯ ಮಾವನ ಫೈಟ್ ಜೋರಾಗಿಬಿಟ್ಟಿದೆ. ಕಳೆದ 15 ದಿನಗಳಿಂದ ಶಾಮನೂರು ಹಾಗೆ ಸಂಸದ ಸಿದ್ದೇಶ್ವರ್ ಮಧ್ಯೆ ವಾಕ್ಸಮರ ನಡೆಯುತ್ತಿದೆ. ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂತಾರೆ, ನಾನು ದುಡ್ಡು ಕೊಟ್ಟಿದ್ದೆ, ಇಬ್ಬರು ವಿಶ್ವಾಸದಲ್ಲಿದ್ದಾಗ ನಾನು ಕೊಟ್ಟಿದ್ದೆ, ಅವರು ಕೊಟ್ಟಿದ್ದ, ನಾನು ಹೊನ್ನಾಳಿಯಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ಯಾವುದಾದ್ರೂ ಗ್ರಾಮ ಪಂಚಾಯತ್ಗೆ ಹೋಗು ಅಂತ ಹೇಳಿ ಶಾಮನೂರು ಕೌಂಟರ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಕೆಲ ಕಾಮಗಾರಿ ತನಿಖೆ ಮಾಡ್ತೀವಿ ಅಂದಿದ್ದಾರೆ, ತನಿಖೆಯಾದ್ರೆ ಇವರೂ ಕೂಡ ಸಿಕ್ಕಾಕೊಳ್ತಾರೆ. ಹೀಗೆ ಪರೋಕ್ಷವಾಗಿ ಸಿದ್ದೇಶ್ವರ್ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನ್ಯೂಸ್ ಫಸ್ಟ್ಗೆ ಶಾಮನೂರು ಶಿವಶಂಕರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಈ ಕುರಿತು ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆಯನ್ನ ನಡೆಸಿದ್ದಾರೆ, ನೋಡೋಣ ಬನ್ನಿ. ಇತ್ತೀಚೆಗೆ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಗೆ ಮುನ್ನವೇ ಈಗಾಗಲೇ ಅಳಿಯ ಮಾವನ ಮಧ್ಯೆ ಭಾರಿ ಫೈಟ್ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಹಿಂದಷ್ಟೇ ಏನು ಸಿದ್ದೇಶ್ವರ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿದ್ರು, ಈಗ ಮತ್ತೆ ಅವರ ವಿರುದ್ಧ ಈಗ ಸಿದ್ದೇಶ್ವರ ಕೂಡ ಗುಡುಗಿದ್ದಾರೆ. ಈಗ ಜಿಲ್ಲೆಯಲ್ಲಿ ಇಬ್ಬರ ಫೈಟ್ ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರಿ, ಈಗ ತಮಗೆ ಸಾಲ ಕೊಟ್ಟಿದ್ದು ನಾನೇ, ನಾನು ಮೂಲತಃ ಶ್ರೀಮಂತ ಅಂತ ಹೇಳಿ ಸಿದ್ದೇಶ್ವರ್ ಹೇಳಿದ. ನೀನು ಹೇಳ್ತಾ ಇರೋದು ತಪ್ಪು. ಈಗ ಅಳಿಯ ಮಾವ ಅಂತಂದರೆ ಈಗ ನಡೀತಾ ಇರೋ ಯುದ್ಧ ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರ್, ಈ ಮುಂಚೆ ನಮ್ಮದವ್ರದ್ದು ನಡೀತಾ ಇತ್ತು. ಈಗೇನಾದರೂ ಸಾಲ ಕೊಟ್ಟೇವೆ ಅಂತ ಹೇಳಿದರೆ ಅವರು ಸಾಲ ಕೊಟ್ಟರೆ ನಾನು ಸಾಲ ಕೊಟ್ಟೆ ಅವರಿಗೆ, ಇಬ್ಬರು ಸರಿಯಾಗಿದ್ದಾಗ ನಮಗೆ ಅವ್ರು ಕೊಡ್ತು ನಾವು ಅವ್ರಿಗೆ ಕೊಡ್ತೀವಿ, ಅದರಲ್ಲೇನಿಲ್ಲ. ಆದರೆ ಅವನು ಹೊನ್ನಾಳಿಗೆ ಎಮ್ ಎಲ್ ಎ ಕೇಳ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ ಪೇಪರ್ನಾಗ. ಅಲ್ಲಿ ಖಾಲಿ ಇಲ್ಲ ಜಾಗ, ಅದು ಜಾಗ ಖಾಲಿ ಇಲ್ಲ. ಈಗ ಅದಕ್ಕೆ ಹೇಳಿದೆ ನಿನ್ನೆ, ಯಾವ್ದಾರ ಪಂಚಾಯತಿಗೆ ಹೋಗು ಅಂತ ಹೇಳಿದೆ, ಪಂಚಾಯತಿ ಹುಡ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಮತ್ತೇನು ಏನು ಸರ್, ಇಬ್ಬರು ಅಷ್ಟು ಹಳೆಯ ಮಾವ ಅಂತ ಅಂದ್ಕೊಂಡ್ರು ಇಷ್ಟು ಫೈಟ್ ಯಾಕೆ, ವಾಕ್ಸಮರ ಯಾಕೆ? ಇಲ್ಲ ವಾಕ್ಸಮರ ಇಲ್ಲ ಅಂದ್ರೆ ವಿಶ್ವಾಸದಾಗ ಇದೆಲ್ಲ ನಾವು, ಹ್ಞೂ ಇಷ್ಟೊಂದು ನಾವು ಚೆನ್ನಾಗದೇವೆ ಹಳೆಯ ಮಾವ, ನೀನು ಯೋಚನೆ ಮಾಡಬೇಡ. ತಮ್ಮ ಮಗ ಅವರು ತಮ್ಮ ಅಂದರೆ ಹೇಳ್ತಾ ತಮ್ಮ ಮಗ ಅವರು ಹೇಳ್ತಾ ಇದ್ರು ಸರ್, ಕಾಲ ನಮಗೊಂದು ಕಾಲ ಅಂತೇಳಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು, ಏನೇನು ಮಾಡೋಕ್ಕೆ ಮಾಡಬಾರ್ದಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಎಂಕ್ವೈರಿ ಆದಾಗ ಗೊತ್ತಾಗ್ತೈತಿ. ಅದನ್ನ ಈಗ ಹೇಳಕ್ಕೆ ನಾವು ಹೋದಲ್ಲ, ಅದನ್ನ ಆಗಲೆಲ್ಲ ಹೇಳ್ತಾರೆ ನಾ ಏನಾರು ಮಾಡಿದ್ರೆ ತಪ್ಪು ಇದ್ರು ನೋಡ್ರಿ ಅಂತೇಳಿ. ಅದು ಮಂತ್ರಿಗಳು ಅವ್ರು ನೋಡ್ಕೊಂತ ಸರ್ಕಾರ ಅವರು ಅದ್ರ ಬಗ್ಗೆ ಹೆಚ್ಚು ಹೇಳ್ತೀವಿ. ಅಂದರೆ ನಿಮ್ಮ ಗೌರ್ಮೆಂಟ್ ಇದ್ದಾಗೂ ಆ ಬಗ್ಗೆನೂ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಅವನು ತನಿಖೆ ಮಾಡಿರಿ ಅಂತ ಹೇಳ್ತಾ ಇದ್ರೆ ಸರ್ ಸಿದ್ದೇಶ್ವರ್ ಮಾಡಲಿ, ಎಲ್ಲರದ್ದು ಮಾಡಲಿ, ಅವ್ರದ್ದು ಜಾಸ್ತಿ ಐತೆ ಹುಳುಕು, ಅವ್ರ ಹುಳುಕು ಜಾಸ್ತಿ ಐತಿ, ಹ್ಞೂ ಸಿಕ್ಕಾಕೆ ಅಂತಾರೆಲ್ಲ ನೋಡಿ. ಸರಿ, ಈಗ ಯಾರು ಒಪ್ತಿಯಾ ನೀನು 1700 ಕೋಟಿ ಕುಂದ್ವಾಡ ಕೆರೆಗೆ ಖರ್ಚು ಮಾಡಿದಾರೆ ಅಂದರೆ ಮಲ್ಲಿಕಾರ್ಜುನ ಬರೀ 3 ಕೋಟಿ ಖರ್ಚು ಮಾಡಿದ್ದ ಹಿಂದೆ ಕೆರೆ ಮಾಡ್ಬೇಕಾರೆ, ಈಗ 1500 ಕೋಟಿ ರಿಪೇರಿ ಮಾಡೇವೆ ಅಂತ ಖರ್ಚು ಹಾಕ್ಯಾರೆ, ದುಡ್ಡು ಹೊಡೆದಾರ ಇಲ್ಲ ನೀನು ಹೇಳು. ಈಗ ಸರ್ ಎಂ ಪಿ ಕ್ಯಾಂಡಿಡೇಟ್ ಯಾರು ಹಾಕ್ತಾರೆ ಸರ್ ಈಗ ಜಿಲ್ಲೆಯಲ್ಲಿ? ಮಾಡ್ತೇವೆ ಶೆಡ್ ಹೊಡೆದವನಿಗೆ ಸೋಲ್ ಕ್ಯಾಂಡಿಡೇಟ್ ಮಾಡ್ತೇವೆ. ಕೊನೆದಾಗ ಏನು ಹೇಳ್ತೀರಿ ಸರ್ ಈಗ ಫೈಟ್ ಬಗ್ಗೆ? ಬನ್ನಿ ಫೈಟ್ ಏನೈತೆ ಅಲ್ಲ ಸರ್, ಈಗ ಜೋರಾಗ್ತೇವೆ ಸರಿ ಸಮಾನ ಅಲ್ಲ ಅಲ್ಲ ಅವ್ನು ತೆಗಿಯೋ ಈಗ ಏನೈತೆ. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಮಾತು, ಅವರು ನಮಗೆ ಸರಿ ಸಮಾನ ಅಲ್ಲ ಅನ್ನೋ ಒಂದು ಮಾತನ್ನು ಶಾಮನೂರು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ವಿಜಯ್, ನ್ಯೂಸ್ ಫಸ್ಟ್, ದಾವಣಗೆರೆ. ಮಾಡಿದರೆ ನಮ್ಮ ಆಸ್ತಿ ಬಗ್ಗೆ ಮಾತಾಡಿದಾರಲ್ಲ, ಇವತ್ತೇನು ಆಸ್ತಿ ಮಾಡಿದ್ರೆ ಅವಾಗಲೇ ಮಾಡಿರೋದು. 94ನೇ ಇಸ್ವಿಗೆ ಅವ್ರಿಗೆ ನಾನು ಸಾಲ ಕೊಟ್ಟೀನಿ, ಶಿವಶಂಕರಪ್ಪನ ಕೇಳಿ ಯಜಮಾನ ಕೊಟ್ಟಿದ್ದಾರೆ ಇಲ್ಲ ಅಂತ, ಲಕ್ಷ್ಮೀ ಫ್ಲೋರ್ ಮಿಲ್ ತನಕ ಸಾಲ ಕೊಟ್ಟೀನಿ. 96ರಲ್ಲಿ ಶುಗರು ಇಂಪೋರ್ಟ್ ಆಗಿತ್ತು ಮಡ್ರಾಸ್ನಲ್ಲಿ, ಆವಾಗ ಹಾರ್ಬರ್ಗೆ ಇದ್ದಂಥ ಸಮಯದಲ್ಲಿ ಶಿವಶಂಕರಪ್ಪರೇ ನಾನು ದುಡ್ಡು ಇಸ್ಕೊಂಡಿದ್ದಾರೆ. 97ರಲ್ಲಿ ವಾಲಂಟರಿ ಡಿಕ್ಲೇರ್ಮೆಂಟ್ ಅಂತ ಇತ್ತು, ಯಾವುದು ನಮ್ಮ ಚಿದಂಬರ್ ಕಾಲದಲ್ಲಿ ವಾಲಂಟರಿ ಡಿಕ್ಲೇರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಾನು 6 ಕೋಟಿ ರೂಪಾಯಿ ಅವತ್ತಿನ ದಿವಸನೇ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. 1,85,00,000 ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಅವತ್ತು 97ನೇ ಇಸ್ವಿ ಒಳಗೆ ಲೆಕ್ಕ ಹಾಕಿದ್ರಿ, 1,80,00,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ, 6 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಆವಾಗ ನಾನು ಹೇಳಿದೆ ಅವ್ರಿಗೆ ಮಾವರಿಗೆ, ನಾನು ಡಿಕ್ಲೇರ್ ನಾವು ಚೆನ್ನಾಗೇ ಇದ್ವಿ, ಹೋಗ್ತಿದ್ವಿ ಪಕ್ಕ ಕುತ್ಕೊಂಡೆಲ್ಲ ಶೇರ್ ಮಾಡ್ಕೊಂತಿದ್ವಿ. ಹೇಳಿದಾಗ ಏ ನಾನು ಮಾಡ್ಕೋಬೇಕನ್ನು ಕೊಡೋದ್ರೆ ಅವತ್ತು ದುಡ್ಡು ಕೊಟ್ಟಿನಿ ನಾನು. ಆ ದುಡ್ಡ 98ರಾಗೆ ಎಲೆಕ್ಷನ್ನಲ್ಲಿ ಕೊಡಬೇಕಾದ್ರೆ ಭಾರಿ ಡಿಲೇ ಮಾಡ್ದೆ, ಅದು ಬಡ್ಡಿ ಸಮೇತ ವಸೂಲಿ ಮಾಡೀನಿ.
ಕಾಲೇಜ್ ಮೇಲೆ ಕಾಲೇಜ್ ಕಟ್ತಾರೆ ಅಂತ ಹೇಳಿದ್ರೆ ನಾವು ಆರ್ ಜನ ದುಡಿತೀವಿ ನಮ್ಮ ಕಾಲೇಜಿಗೆ ನಮ್ಮ ದುಡಿಯೋ ಅಂತ ನಾವು ಕಾಲೇಜ್ ಮೇಲೆ ಕಟ್ತೀವಿ ಜಮೀನು ಮೇಲೆ ಜಮೀನು ತಗೊಂತೀವಿ ತಗೊಂತೀವಿ ಈಗಲೂ ತಗೊಂತೀವಿ ಇನ್ನೂ ಎಷ್ಟು ಕಾಲೇಜ್ ಇದ್ರು ತಗೊಂತೀನಿ ನಾನು ಯಾರು ಕೊಟ್ಟರು ತಗೊಂತೀನಿ ನಮಗೆ ತಗೊಳ ಶಕ್ತಿ ಇದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ ಸೇಲ್ ಟ್ಯಾಕ್ಸ್ ಇದೆ ಅವೆಲ್ಲ ಲೆಕ್ಕ ನೋಡ್ಕೊಂತಾರೆ ಇವ್ರು ಯಾರು ಕೇಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾಕಿದೆ ಕಾಲೇಜ್ ಮೇಲೆ ಕಾಲೇಜ್ ಕಟ್ಟಿದ್ರೆ ಅದಕ್ಕೆ ಎಲ್ಲಿಂದ ಬಂತು ಏನು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾವು ಕೇಳ್ತಾರೆ ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಮತ್ತೆ ಆಶಯ ನಿವೇಶನದಲ್ಲಿ ದುಡ್ಡು ಹೊಡೆದರೆ ಡೂಡಾದಲ್ಲಿ ಹಂಗೆ ಅಂತ ಏನೋ ಹೇಳಿದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಡೂಡಾಕ್ಕೆ ನಾನು ಮೆಂಬರ್ ಅಲ್ಲ ಡೂಡಾ ಪ್ರಶ್ನೆಯೂ ಇಲ್ಲ ನಾನು ಯಾವುದು ದುಡ್ಡು ಹೊಡೆದಿಲ್ಲ ನ್ಯೂಸ್ ಫಾರ್